ತಪಸ್ವಿನೀ ಧರಣಿಗೆ ಜೀವಧಾರೆ ಅಮೃತವರ್ಷಿಣಿ. ಅಮೃತ ಏನು ಮಾಡ್ತಿದ್ಯಾ? ಅಕ್ಕಿ ಪುಡಿ ಮಾಡ್ತಿದ್ದೀನಕ್ಕ. ಇದನ್ನ ಆಮೇಲೆ ಮಾಡುವಂತೆ, ಅಜ್ಜಿ ಕರೀತಿದ್ದಾರೆ, ಏನಂತ ಹೋಗಿ ನೋಡು. ಅಕ್ಕ ಇದು ಕೊನೆ ಸರಿ ಹಾಕಿದ್ದೀನಿ, ಇದನ್ನು ಮುಗಿಸ್ಬಿಟ್ಟು ಹೋಗ್ತೀನಿ. ಇದನ್ನು ಆಮೇಲೆ ಬಂದು ಮಾಡ್ಬೋದಲ್ವಾ? ಪಾಪ ಅಜ್ಜಿಗೆ ಅದೇನು ಅರ್ಜೆಂಟ್ ಇದೆಯೋ ಏನೋ, ಕರೆದ ತಕ್ಷಣ ಹೋಗಲಿಲ್ಲ ಅಂದರೆ ಬೇಜಾರು ಮಾಡ್ಕೊಳ್ಳಲ್ವಾ? ಹೋಗಿ ನೋಡು. ಸರಿ ಅಕ್ಕ. ಪುಡಿ ಮಾಡಿ ಗೌರಿ ಪ್ರತಿಮೆ ಮಾಡ್ತೀಯಾ? ಅದೇಗ್ ಮಾಡ್ತೀಯೋ ನಾನು ನೋಡ್ತೀನಿ. ಈ ಅಕ್ಕಿನೂ ಹಾಳಾಯಿತು. ಇದರಿಂದ ನೀನು ಗೌರಿ ಪ್ರತಿಮೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅಂದಮೇಲೆ ಖಂಡಿತ ನೀನು ನಿಮ್ಮ ಅತ್ತೆ ಕೈಲಿ ಅಜ್ಜಿ ಕೈಲಿ ಉಗ್ಗಿಸ್ಕೊಂಡೇ ಉಗ್ಗಿಸ್ಕೋತೀಯ. ಈಗ ಈ ಜಾರ್ನಲ್ಲಿರೋ ಅಕ್ಕಿನೇನೋ ಹಾಳು ಮಾಡಿಬಿಟ್ಟೆ, ಆದರೆ ಅವಳು ಸುಮ್ಮನೆ ಇರ್ತಾಳ? ಮನೆಯಲ್ಲಿರೋ ಅಕ್ಕಿಯಿಂದ ಮತ್ತೆ ಮಾಡ್ತಾಳೆ? ಇಲ್ಲ, ಅದು ಸಾಧ್ಯ ಆಗಬಾರ್ದು. ಅಡುಗೆ ಮನೆಯಲ್ಲಿರೋ ಅಕ್ಕಿನೆಲ್ಲ ಮೊದಲು ಎಸ್ಕೇಪ್ ಮಾಡಬೇಕು. ಹೇಗೂ ಸ್ಟೋರ್ ರೂಮ್ನಲ್ಲಿ ಅಕ್ಕಿ ಸ್ಟಾಕ್ ಇಲ್ಲ. ಅದೇ ಗೌರಿ ಪ್ರತಿಮೆ ಮಾಡ್ತೀಯ ಅಂತ ನಾನು ನೋಡೇ ಬಿಡ್ತೀನಿ. ನನಗೆಲ್ಲ ಅರ್ಥ ಆಗುತ್ತಮ್ಮ, ಆದರೆ ನಿಮಗೆ ಗೊತ್ತಿಲ್ಲದಿರೋ ವಿಷಯಗಳು ತುಂಬ ಇದೆ. ನೀವು ಅವಳನ್ನ ಈ 4-5 ದಿವಸಗಳಿಂದ ನೋಡ್ತಾ ಇದ್ದೀರಾ. ನಾನು ಅವಳು ಮದುವೆಯಾಗಿ ಬಂದಾಗಿಂದ ನೋಡ್ತಾ ಇದ್ದೀನಿ. ಅದಕ್ಕೆ ಇಷ್ಟು ದಿವಸ ನಡೆದಿರೋ ತಪ್ಪುಗಳು ಇನ್ನು ಮುಂದೆ ನಡೀಬಾರ್ದು ಅಂತಾನೇ ನಾನು ಆ ರೀತಿ ಮಾತಾಡೋದು. ಶಕುಂತಲಾ, ನಿನ್ನ ಉದ್ದೇಶ ಒಳ್ಳೆಯದೇ ಆಗಿರಬಹುದು, ಆದರೆ ನೀನು ಈ ಮನೆಯ ಜವಾಬ್ದಾರಿ ವಹಿಸ್ಕೊಂಡಿದ್ಯಾ? ಜವಾಬ್ದಾರಿ ಇದ್ದವರಿಗೆ ಬರೀ ಅಧಿಕಾರ ಇದ್ದರೆ ಮಾತ್ರ ಸಾಲದು, ತಾಳ್ಮೆನೂ ಇರಬೇಕು. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ಇವತ್ತಿನ ದಿನಗಳಲ್ಲಿ ಇಂಥ ತುಂಬಿದ ಕುಟುಂಬ ನೋಡೋದೇ ಅಪರೂಪ ಆಗಿಬಿಟ್ಟಿದೆ. ಎಲ್ರಿಗೂ ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಸಂಸಾರ ಇದೇ ಮುಖ್ಯ ಆಗಿಬಿಟ್ಟಿದೆ. ಈ ಮನೇನು ಅಂಥ ಒಡಕೆಗೆ ಬಲಿಯಾಗಬಾರ್ದು ಅಂತ ನನ್ನ ಆಸೆ. ಆದ್ದರಿಂದ ನೀನು ಸ್ವಲ್ಪ ತಾಳ್ಮೆಯಿಂದ ಇರಬೇಕು. ಏನಜ್ಜಿ ಬರೋಕೆ ಹೇಳಿದ್ರಂತೆ? ನಾನಾ? ಇಲ್ವಲ್ಲ, ಯಾರು ಹೇಳಿದ್ರು? ವರ್ಷಕ್ಕ ಹೇಳಿದ್ಲು ಅಜ್ಜಿ. ವರ್ಷ ಅವಳು ಯಾಕೆ ಹಾಗೆ ಹೇಳಿದ್ಲು? ಸರಿ, ನಿನ್ನ ಕೆಲಸ ಆಯ್ತಾ? ಅಕ್ಕಿನ ಮಿಕ್ಸಿಗೆ ಹಾಕೋಷ್ಟರಲ್ಲಿ ಅಕ್ಕ ಬಂದು ನೀವು ಕರಿತಿದ್ದೀರಾ ಅಂತ ಹೇಳಿದ್ಲು, ಅದಕ್ಕೆ ಬಂದೆ. ಸರಿ, ನೀನು ಹೋಗಿ ನಿನ್ನ ಕೆಲಸ ಮುಗಿಸ್ಕೊ. ಸರಿ ಅಜ್ಜಿ. ನೋಡಿದ್ರಮ್ಮ, ನೀವು ಕರೀದೇ ಇದ್ದರೂ ಸುಳ್ಳು ಹೇಳಿ ಅವಳನ್ನ ಇಲ್ಲಿ ಕಳಿಸಿದ್ದಾಳೆ. ಯಾವಾಗಲೂ ಹೀಗೆ ಏನಾದರೂ ಒಂದು ಮಾಡ್ತಾನೇ ಇರ್ತಾಳೆ.
ಅಯ್ಯೋ, ಅವಳು ಏನು ಹೇಳಿದ್ಲು, ಇವಳು ಏನು ಕೇಳಿಸ್ಕೊಂಡ್ಲು. ಆ ಒಂದು ವೇಳೆ ಅನ್ನಪೂರ್ಣಮ್ಮ ಕರೆದಿರ್ಬೋದು, ಅದನ್ನು ಅವಳು ಅಜ್ಜಿ ಕರೀತಿದ್ದಾಳೆ ಅಂತ ಹೇಳಿರ್ಬೋದು, ಇವಳು ನಾನೇ ಕರೆದಿದ್ದೀನಿ ಅಂತ ಬಂದಿದ್ದಾಳೆ. ಅಯ್ಯೋ, ಇದಕ್ಕೆಲ್ಲ ಯಾಕಮ್ಮ ತಲೆ ಕೆಡಿಸ್ಕೋತೀಯ? ನೋಡಿದ್ರೆ ಅಜ್ಜಿ ಕರೀತಿದ್ದಾರೆ ಅಂತ ಹೇಳಿದ್ಲು, ಅಜ್ಜಿ ನೋಡಿದ್ರೆ ಕರ್ದೇ ಇಲ್ಲ ಅಂತ ಹೇಳ್ತಿದ್ದಾರೆ. ಅಕ್ಕ ಯಾಕೆ ಹಾಗೆ ಹೇಳಿದ್ಲು? ಏನೋಪ್ಪ, ಮೊದಲು ಈ ಕೆಲಸ ಮಾಡಿ ಮುಗಿಸ್ಬಿಡ್ಬೇಕು. ಕೋಮಲ್, ಯಾಕೆ ನಿಂತ್ಕೊಂಡ್ಬಿಟ್ಟೆ? ಒಳಗೆ ಬಾ, ಇದು ನಿಂತ ಅವ್ರ ಮನೆ, ಬಾ. ವರ್ಷ, ವರ್ಷ. ಅಯ್ಯೋ ಯಶೋಧ, ನಮಸ್ತೆ. ನಮಸ್ಕಾರ. ನಮಸ್ತೆ ಅಜ್ಜಿ. ಕೋಮಲ್, ಚೆನ್ನಾಗಿದ್ಯಾ ಮಗ? ಕೋಮಲ್ ಅಜ್ಜಿ, ಚೆನ್ನಾಗಿದ್ದೀನಿ ಅಜ್ಜಿ. ಅಲ್ಲ, ನಿನ್ನ ಮದುವೆಗೆ ಇವ್ರು ಯಾರೂ ನನ್ನನ್ನು ಕರೀಲಿಲ್ಲ, ನೀನಾದರೂ ಕರಿಬೋದಿತ್ತಲ್ಲ. ಮದುವೆ ಆಗೋ ಖುಷಿನಲ್ಲಿ ನನ್ನನ್ನು ನೀನು ಮರ್ತು ಬಿಟ್ಟಿಯಾ? ಹಾಗಲ್ಲ ಅಜ್ಜಿ. ಅದು ಮದುವೆ ಡೇಟ್ ತುಂಬ ಹತ್ರದಲ್ಲೇ ಬಂದ್ಬಿಡ್ತು, ಅರ್ಜೆಂಟಲ್ಲಿ ಮದುವೆ ಆಗೋಯ್ತು, ಅದಕ್ಕೆ ನಿಮಗೆ ಹೇಳಿಲ್ಲ ಅನ್ಸತ್ತೆ. ಯಶೋಧ ತಾನೇ? ಹೌದಮ್ಮ. ಚಿನ್ನದಂಥ ಇಬ್ಬರು ಹೆಣ್ಮಕ್ಕಳನ್ನ ನಮ್ಮನೆಗೆ ಕೊಟ್ಟು ನಮ್ಮನೆ ಹೆಣ್ಮಗಳನ್ನ ನಿನ್ನ ಸೊಸೆ ಮಾಡಿಕೊಂಡೆ ನೋಡು, ತುಂಬ ಸಂತೋಷಮ್ಮ. ಇದರಲ್ಲಿ ನಮ್ಮದೇನಿದೆ? ಎಲ್ಲ ಶಕುಂತಲಾ ದೇವಿಯವ್ರ ದಯೆ. ಕೋಮಲ್, ನಿಮ್ಮ ತಾಯಿ ಕಾಲಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಮ್ಮ. ಒಳ್ಳೆಯದಾಗಲಿ. ಶಕುಂತಲ, ನಿನ್ನ ಮಗಳು ಮದುವೆಯಾಗಿ ಮೊದಲನೇ ಸಲ ಮನೆಗೆ ಬಂದಿದ್ದಾಳೆ. ನಿನ್ನ ಮುಖದಲ್ಲಿ ಅದೆಷ್ಟು ಸಂಭ್ರಮ ಇರಬೇಕು! ಅದು ಬಿಟ್ಟು ಏನು ಅಸಡ್ಡೆಯಿಂದ ಆಶೀರ್ವಾದ ಮಾಡ್ತೀಯಲ್ಲ? ಏಯ್, ಸರಿಯಾಗಿ ಆಶೀರ್ವಾದ ಮಾಡು. ದೀರ್ಘ ಸುಮಂಗಲಿ ಭವ. ಅದಪ್ಪ ಅಮ್ಮ, ಚೆನ್ನಾಗಿದ್ಯಾ? ಅದೇನು ಕೇಳ್ತೀಯಾ? ಇಂಥ ಅಳಿಯಂದ್ರು, ಇಂಥ ಸೊಸೆ, ಇವರಂತ ಬೀಗ್ರು ಸಿಕ್ಕಿರುವಾಗ ನನಗೇನು ಕಡಿಮೆ? ಅಮ್ಮ, ಇವರು ಯಶೋಧವ್ರ ಯಜಮಾನ್ರು. ನಮಸ್ಕಾರ ತಾಯಿ. ನಮಸ್ಕಾರ. ನಿಮ್ಮನ್ನು ನೋಡ್ತಾ ಇದ್ರೆ ತುಂಬ ಸಂಸ್ಕಾರವಂತರು ಅಂತ ಅನ್ನಿಸ್ತಾ ಇದೆ. ನಮ್ಮ ಕೋಮಲ್ ನಿಮ್ಮನೇಲಿ ಸಂತೋಷವಾಗಿದ್ದಾಳೆ ಅಂತ ಅನ್ಕೋತೀನಿ. ಅತ್ತೆ, ನನ್ನನ್ನು ಪರಿಚಯ ಮಾಡಿಸಲ್ವಾ? ಬೇಡ ಬಿಡಿ, ನಾನೇ ಮಾಡ್ಕೊತೀನಿ ಅಜ್ಜಿ. ಚೆನ್ನಾಗಿರಪ್ಪ. ನಾನು ಕರಣ್ ಅಂತ, ಕೋಮಲ್ ಅವರ. ಗೊತ್ತಪ್ಪ, ಗೊತ್ತು. ನಾನು ಇಲ್ಲಿಗೆ ಬಂದಾಗಲೇ ಯಾರ್ಯಾರು ಹೇಗೆ ಅಂತ ನಾನು ಕೇಳಿ ತಿಳ್ಕೊಂಡಿದ್ದೀನಿ. ಶಕುಂತಲ, ನಿನ್ನ ಅಳಿಯ ನಮ್ಮ ಕೋಮಲ್ಗೆ ಹೇಳಿ ಮಾಡಿದ್ದಂಗಿದ್ದಾನೆ. ನಿನ್ನ ಆಯ್ಕೆ ಯಾವತ್ತೂ ತಪ್ಪಾಗಲ್ಲ ಅನ್ನೋದನ್ನು ಈ ವಿಷಯದಲ್ಲೂ ಸಾಬೀತು ಮಾಡಿಬಿಟ್ಟೆ. ಸಭಾಷ್ ಮಗಳೇ. ಅಜ್ಜಿ, ನಾವೆಲ್ಲ ಈ ಸಂತೋಷವಾಗಿದ್ದೀವಿ, ನೀವ್ಯಾಕೆ ಬೇಜಾರು ಮಾಡ್ಕೊಂಡಿದ್ದೀರಾ? ಮತ್ತೆ ಇಷ್ಟು ದಿನ ಬಂದಾಗಲೆಲ್ಲ ಅಜ್ಜಿ ಅಜ್ಜಿ ಅಂತ ನನ್ನನ್ನು ಗೋಳೋಯ್ಕೋತಿದ್ದೆ. ಆದರೆ ಈಗ ಬಂದು ಇಷ್ಟು ಹೊತ್ತಾಯಿತು, ನನ್ನ ಕಡೆ ಗಮನವೇ ಇಲ್ಲ. ಅಯ್ಯೋ ಅಜ್ಜಿ, ಆ್ಯಕ್ಚುಲಿ ನಾನು ಇಲ್ಲಿ ಬರೋದು ನಿಮ್ಮನ್ನು ಮಾತಾಡ್ಸಕ್ಕೆ ಅಂತ. ಬೇಜಾರು ಮಾಡ್ಕೊಬೇಡಿ. ತರಲೆ
ಅಯ್ಯೋ, ಇದೇನು ಹೀಗಾಗಿದೆ? ಇದ್ರಲ್ಲಿ ನೀರ್ ಹೇಗ್ ಬಂತು? ಅಯ್ಯೋ ದೇವ್ರೆ, ಈಗ ಏನಪ್ಪ ಮಾಡ್ಲಿ? ಅತ್ತೆ ಗೊತ್ತಾದ್ರೆ ಅವ್ರು ಖಂಡಿತ ಸುಮ್ಮನೆ ಇರಲ್ಲ. ಬೇಗ ಬೇರೆ ಅಕ್ಕಿಲ್ ಮಾಡ್ಬಿಡ್ತೀನಿ. ನೀವೆಲ್ಲ ಬಂದಿರೋದು, ಈ ಮನೆ ತುಂಬದ ಹಾಗಿರೋದು, ಇಂಥದೊಂದು ವಾತಾವರಣ ನೋಡ್ತಾ ಇದ್ರೆ ನನಗೆ ತುಂಬ ಖುಷಿ ಆಗ್ತಾ ಇದೆ. ನೀವೆಲ್ಲ ಆಗಾಗ ಬಂದು ಹೋಗ್ತಾ ಇದ್ರೆ ನನಗೆ ಇನ್ನೂ ಸಂತೋಷ ಆಗುತ್ತೆ. ಅಯ್ಯಯ್ಯೋ, ಅದಕ್ಕೇನು, ಬರೋಣ ಬಿಡಿ. ನಮ್ಮ ಮನೆಗೆ ನಾವು ಬರೋದಕ್ಕೆ ನೀವು ಇಷ್ಟೊಂದು ಕೇಳ್ಕೋಬೇಕಾ? ಓ ಮೂರ್ತಿಗಳೇ, ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ, ನೀವು? ನಾನು ಚೆನ್ನಾಗಿದ್ದೀನಿ. ನೀವು ಬಂದಿದ್ದು ತುಂಬ ಸಂತೋಷ ಆಯಿತು. ಕರಣ್ ಹೇಗಿದೆಯಪ್ಪ? ನಾನು ಸೂಪರ್ ಮಾವ. ಕೋಮಲ್ ಅವರು ನನ್ನ ತುಂಬ ಚೆನ್ನಾಗಿ ನೋಡ್ಕೊತಿದ್ದಾರೆ. ಏಯ್, ಅದೇನು ಅವರು ಇವರು ಅಂತೀಯ? ಇವಳು ನಿನ್ನ ಹೆಂಡತಿ ಕಣ, ಪ್ರೀತಿಯಿಂದ ಬಾರೆ ಹೋಗೆ ಅಂತ ಕರೀಬೇಕು ಅಲ್ವಾ? ಅದು ಅಜ್ಜಿ, ನನ್ನ ಮೊದಲಿಂದ ಹೀಗೆ ಅಭ್ಯಾಸ ಆಗಿದೆ. ಅದು ಒಂದು ರೀತಿ ಒಳ್ಳೇದು ಬಿಡು. ಕೋಮ, ಬಂದಾಗಿಂದ ಒಂಥರ ಇದೆಯಾ? ಮುಖದಲ್ಲಿ ಕಳೆನೇ ಇಲ್ಲ, ಯಾಕೆ? ಹಾಗೇನಿಲ್ಲ ಅಜ್ಜಿ. ನೀನು ಹೊಸದಾಗಿ ಮದುವೆ ಆಗಿರೋ ಹುಡುಗಿ, ಹೀಗಿರಬಾರ್ದು. ಯಾವಾಗಲೂ ನಗ್ನಗ್ತಾ ಇರಬೇಕು. ನೀನು ನಗ್ನಗ್ತಾ ಇದ್ರೆ ನಿನ್ನ ಗಂಡ ಸಂತೋಷವಾಗಿರ್ತಾನೆ, ನಿನ್ನ ಗಂಡ ಸಂತೋಷವಾಗಿದ್ರೆ ನಿನ್ನ ಸಂಸಾರ ಚೆನ್ನಾಗಿರುತ್ತೆ. ತಿಳಿತಾ? ಅಜ್ಜಿ, ನಾನು ಸ್ವಲ್ಪ ರೂಮಲ್ಲಿ ಇರ್ತೀನಿ, ನೀವು ಮಾತಾಡ್ತಾ ಇರಿ. ಶಾಂತಲ, ಎಲ್ರಿಗೂ ಟೀ ತಂದು ಕೊಡಮ್ಮ. ಏನಪ್ಪ, ನಿನ್ನ ಕೆಲಸ ಹೇಗೆ ನಡೀತಾ ಇದೆ? ಏನೂ ತೊಂದರೆ ಇಲ್ಲ ಅಜ್ಜಿ. ಇವನ್ಗೇನು ಒಳ್ಳೆ ಸಂಪಾದನೆ ಇದೆ, ಯಾವ ಕೆಟ್ಟ ಅಭ್ಯಾಸನೂ ಇಲ್ಲ. ನಿಮ್ಮ ಕೋಮಲ್ನ ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ದಾನೆ. ನಾನು ಅಷ್ಟೇ ನನ್ನ ಮಗಳ ಥರ ನೋಡ್ಕೋತಾ ಇದ್ದೀನಿ. ಆದರೆ ಒಂದೇ ಒಂದು ಸಮಸ್ಯೆ. ಏನು ಸಮಸ್ಯೆ? ಗ್ಯಾಸ್ದು. ಗ್ಯಾಸಾ? ಹ್ಞೂ, ನಮ್ಮ ಮನೇಲಿರೋದು ಒಂದೇ ಸಿಲಿಂಡರು, ಅದು ಮುಗ್ದೋಗ್ಬಿಟ್ರೆ ಇನ್ನೊಂದು ಬರೋದಕ್ಕೆ ಒಂದು ವಾರ ಆಗುತ್ತೆ. ಆಗ ಅಡುಗೆ ತಿಂಡಿ ಮಾಡೋದಕ್ಕೆ ಎಷ್ಟು ಸಮಸ್ಯೆ ಆಗ್ಬಿಡುತ್ತೆ ಗೊತ್ತಾ? ಮೊನ್ನೆ ಹಾಗೆ ಆಯಿತು. ಪಾಪ, ಕೋಮಲ್ ಸ್ಥಿತಿ ನೋಡೋಕ್ಕಾಗಿಲ್ಲ. ಆದರೂ ಪರವಾಗಿಲ್ಲ ಬಿಡಿ ಅತ್ತೆ, ನಾನು ಅಡ್ಜಸ್ಟ್ ಮಾಡ್ಕೋತೀನಿ ಅಂದ್ಲು. ನಮ್ಮ ಮನೇಲೂ ಎಲೆಕ್ಟ್ರಿಕ್ ಸ್ಟೌವ್, ಅದೇ ಇಂಡಕ್ಷನ್ ಸ್ಟೌವ್ ಅಂತಾರಲ್ಲ, ಅದಿದ್ದಿದ್ರೆ ಸಮಸ್ಯೆನೇ ಇರ್ತಿರ್ಲಿಲ್ಲ. ಆದ್ರೆ ಏನ್ ಮಾಡೋದು, ಅಷ್ಟೊಂದು ದುಡ್ಡು ಕೊಟ್ಟು ತಗೊಳ್ಳೋ ಶಕ್ತಿ ನಮ್ಗಿಲ್ವಲ್ಲ. ಯಶೋದ, ಅದನ್ನೆಲ್ಲ ಇವ್ರ ಮುಂದೆ ಹೇಳ್ಕೋಬೇಕ? ರೀ, ನಾನೇನ್ ಇವ್ರನ್ನ ಸ್ಟೌವ್ ಕೊಡ್ಸಿ ಅಂತ ಕೇಳ್ತಿಲ್ಲ. ಇಷ್ಟೆಲ್ಲ ಸಮಸ್ಯೆ ಆದ್ರೂ ಕೋಮಲ್ ಒಂದಿನಾನು ಶಕುಂತಲಾ ದೇವಿ ಅವ್ರಿಗೆ ಫೋನ್ ಮಾಡಿ ಒಂದು ಕಂಪ್ಲೇಂಟು ಹೇಳಿಲ್ವಲ್ಲ. ಅವಳ ದೊಡ್ಡತನದ ಬಗ್ಗೆ ಹೇಳ್ತಾ ಇದ್ದೀನಿ. ನಿಜ, ನಮ್ಮ ಕೋಮಲ್ ಸಂಸ್ಕಾರ ಇರೋ ಹುಡುಗಿ, ಅದೂ ಅಲ್ಲದೆ ನಮ್ಮ ಶಕುಂತನ ಮಗಳು. ಇವಳಿಗಿರೋ ಗುಣನೇ ಅವಳಿಗೂ ಇರೋದು. ಜೀವನದಲ್ಲಿ ಕಷ್ಟ ಸುಖ ಏನಂತ ಶಕುಂತಲಾ ಅವಳಿಗೆಲ್ಲ ಹೇಳ್ಕೊಟ್ಟಿರ್ತಾಳೆ. ಯಾವುದ್ರಲ್ಲೂ ಇಲ್ಲ, ಎಲ್ಲ ಖಾಲಿ ಆಗ್ಬಿಟ್ಟಿದೆ. ಸ್ಟೋರ್ ರೂಮ್ನಲ್ಲೂ ಇಲ್ಲ, ಅಂಗಡಿಯವ್ರು ಸಂಜೆ ತಂದ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಇನ್ನು ಸ್ವಲ್ಪ ತಲೆ ದೇವಸ್ಥಾನಕ್ಕೆ ಹೊರಡಬೇಕು. ಅಷ್ಟರೊಳಗೆ ಹೇಗೆ ಮಾಡಲಿ?
ಎಷ್ಟರೊಳಗೆ ಮಾಡೋಕ್ಕಾಗುತ್ತಾ ನೋಡ್ತೀನಿ. ಅಯ್ಯಯ್ಯೋ, ಇದೂ ನೀರಾಗ್ಬಿಟ್ಟಿದೆ. ಏನಪ್ಪ ಮಾಡೋದು? ಅಮೃತ, ಏನು ಮಾಡ್ತಾ ಇದೀಯ? ಅತ್ತೆ, ಅದು ಅಕ್ಕಿ. ಓ, ಗೌರಿ ಮಾಡೋಕ್ಕೆ ಹಿಟ್ಟು ರೆಡಿ ಮಾಡ್ತಿದ್ಯಾ? ಅದನ್ನು ಆಮೇಲೆ ಮಾಡುವಂತೆ. ನಿಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಎಲ್ಲ ಬಂದಿದ್ದಾರೆ, ಟೀ ಮಾಡ್ಕೊಂಡು ಬಾ. ಹೌದಾ? ಸರಿ, ನೀವು ಹೋಗಿ ಅತ್ತೆ, ನಾನು ಮಾಡ್ತರ್ತೀನಿ. ನೀನೊಬ್ಳೆ ಎಷ್ಟು ಅಂತ ಮಾಡ್ತೀಯ? ಆ ಮಿಕ್ಸಿ ಕೆಲಸ ನಾನು ಮಾಡ್ತೀನಿ, ನೀನು ಟೀ ರೆಡಿ ಮಾಡು. ಅಯ್ಯ ಬೇಡ ಅತ್ತೆ, ಇದೇನು ಜಾಸ್ತಿ ಕೆಲಸ ಇಲ್ಲ, ನೀವು ಹೋಗಿ, ನಾನು ಟೀ ಮಾಡ್ಕೊಂಡು ಬರ್ತೀನಿ. ಸರಿ ಅಮೃತ. ಚಿಕ್ಕಪ್ಪ ಚಿಕ್ಕಮ್ಮ ಬಂದಾಗಲೇ ಹೀಗಾಗಿದೆ ಅಂತ ಗೊತ್ತಾದರೆ ಅವರೆಷ್ಟು ಬೇಜಾರು ಮಾಡ್ಕೊಳ್ಳಲ್ಲ. ಈಗ ಟೀ ಮಾಡಲೋ, ಗೌರಿ ಪ್ರತಿಮೆ ಮಾಡಲೋ, ಅಕ್ಕಿ ಹುಡುಕ್ಲೋ, ದೇವ್ರೆ ನೀನೇನಾದರೂ ದಾರಿ ತೋರಿಸಪ್ಪ. ಎಲ್ಲಿ ನಮ್ಮ ಬೀಗರು ಅಳಿಯಂದ್ರು ಯಾರು ಕಾಣ್ತಾ ಇಲ್ವಲ್ಲ? ಅಣ್ಣನೂ ವಿನಯ್ ಏನೋ ಕೆಲಸದ ಮೇಲೆ ಆಚೆ ಹೋಗಿದ್ದಾರೆ. ವಿಜಯ್ ಮೇಲ್ಗಡೆ ಇದ್ದಾನೆ, ಫೋನಲ್ಲಿ ಮಾತಾಡ್ತಾ ಇದ್ದಾನೆ. ಹಾಂ, ಅಲ್ಲೂ ಏನೋ ಆಫೀಸ್ ವಿಷಯನೇ ಮಾತಾಡ್ತಿರ್ತಾರೆ. ಜಾನಕಿಯವರೇ, ಹಬ್ಬದ ದಿನದಲ್ಲೂ ಇದೇ ರಾಮಾಯಣ. ವಿಜಯ್ ಅವ್ರು ಬಂದ್ರಲ್ಲ. ಹಾಯ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ವಿಜಯ್ ಬಾ ಕೂತ್ಕೋ. ಪರವಾಗಿಲ್ಲ, ನೀವು ಮಾತಾಡಿ. ವಿಜಯ್ ಬಂದು ಕೂತ್ಕೋ. ವಿಜಯ್ ಅವರೇ ಬನ್ನಿ, ಇಲ್ಲೇ ಕೂತ್ಕೊಳ್ಳಿ. La 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 la